ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಮಹಿಳಾ ಕಾಲೇಜಿನಲ್ಲಿ ಪುರುಷ ಸಿಬ್ಬಂದಿಗಿಲ್ಲ ಜಾಗ. ಹೌದು, ವಿದ್ಯಾರ್ಥಿನಿಯರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನು ತಡೆಯಲು ಇನ್ನು ಮುಂದೆ ಮಹಿಳಾ ಕಾಲೇಜುಗಳಲ್ಲಿ ಮಹಿಳಾ ಸಿಬ್ಬಂದಿಯನ್ನೇ ನೇಮಿಸಲು ಶಿಕ್ಷಣ ಇಲಾಖೆಯು ಚಿಂತನೆಯನ್ನು ನಡೆಸ್ತಾ ಇದೆ. ಹೀಗೆಂದು ಊಹಾಪೋಹಗಳು ಹರಿದಾಡ್ತಾ ಇದೆ. ಮಹಾರಾಣಿ ಕಾಲೇಜಿನಲ್ಲಿ ಇತ್ತೀಚೆಗೆ ಪ್ರಾಧ್ಯಾಪಕರೊಬ್ಬರು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣದಿಂದಾಗಿ ಆ ಕಾಲೇಜಿನ ಎಲ್ಲಾ ಪುರುಷ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಲಾಗಿತ್ತು. ಈಗೆಂದು ಒಂದು ದಟ್ಟ ವದಂತಿ ಹಬ್ಬಿದೆ. ಕೇವಲ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿರುವಂಥ ಕಾಲೇಜಿನಲ್ಲಿ ಪುರುಷ ಸಿಬ್ಬಂದಿ ಇದ್ದರೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತೆ ಎಂಬ ಕಾರಣಕ್ಕೆ ಈ ನಿಯಮ ಜಾರಿಗೆ ತರಲು ಶಿಕ್ಷಣ ಇಲಾಖೆ ನಿರ್ಧರಿಸಿದೆಯಂತೆ. ಇಲಾಖೆ ಈ ಬಗ್ಗೆ ಕಾಲೇಜು ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿದ್ದು, ನಿರ್ಧಾರ ಖಚಿತವಾದರೆ ಮುಂದಿನ ಶೈಕ್ಷಣಿಕ ವರ್ಷಗಳಿಂದ ಮಹಾರಾಣಿ ಕಾಲೇಜಿನಲ್ಲಿ ಪುರುಷ ಸಿಬ್ಬಂದಿಯೇ ಕಾಣಿಸಲ್ವಂತೆ. ಇದಕ್ಕೆ ಪ್ರತಿಕ್ರಿಯಿಸಿದಂಥ ಮಹಾರಾಣಿ ಮಹಿಳಾ ಕಾಲೇಜಿನ ಪ್ರಾಂಶುಪಾಲೆ ಶಾಂತಕುಮಾರಿ, ಕಾಲೇಜಿನಲ್ಲಿ ಮಹಿಳೆಯರೇ ಇರಬೇಕು, ಪುರುಷರು ಇರಬಾರದು ಎಂಬ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಅಂತ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಲೈಂಗಿಕ ದೌರ್ಜನ್ಯ ಪ್ರಕರಣದ ಕುರಿತು ಆಯುಕ್ತರೊಂದಿಗೆ ಮಾತುಕತೆಯನ್ನು ನಡೆಸಲಾಗಿದ್ದು, ಈ ರೀತಿಯ ಯಾವುದೇ ನಿರ್ಣಯವನ್ನು ಕೈಗೊಂಡಿಲ್ಲ. ಲೈಂಗಿಕ ಕಿರುಕುಳ ಆರೋಪ ಹೊಂದಿದ್ದ ಪ್ರಾಧ್ಯಾಪಕರ ವಿರುದ್ಧ ಬಣವೊಂದು ಈ ರೀತಿಯಾದಂಥ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದೆ ಅಂತ ಅವರು ತಿಳಿಸಿದ್ದಾರೆ. ಮಹಿಳಾ ಕಾಲೇಜುಗಳಲ್ಲಿ ಮಾತ್ರ ವಿದ್ಯಾರ್ಥಿನಿಯರು ಇಲ್ಲ, ಇತರ ಕಾಲೇಜುಗಳಲ್ಲೂ ಸಹ ವಿದ್ಯಾರ್ಥಿನಿಯರು ಕಲಿತಾ ಇದ್ದಾರೆ. ತಪ್ಪು ಮಾಡಿದವರನ್ನು ಮಾತ್ರ ಶಿಕ್ಷೆ ನೀಡಬೇಕು, ಅದನ್ನು ಬಿಟ್ಟು ಎಲ್ಲರಿಗೂ ಶಿಕ್ಷೆಯನ್ನು ನೀಡಿದವೆ ಅಂದರೆ ಪುರುಷ ಸಿಬ್ಬಂದಿ ಎಲ್ಲೋಗ್ಬೇಕು ಹೇಳಿ? ಹೀಗೆಂದು ಕರ್ನಾಟಕ ಸರ್ಕಾರಿ ಕಾಲೇಜು ಅಧ್ಯಾಪಕರ ಸಂಘದ ಸದಸ್ಯರು ಪ್ರಶ್ನೆಯನ್ನು ಮಾಡಿದ್ದಾರೆ. ನಿಮಗೇನನ್ಸುತ್ತೆ, ಈ ಒಂದು ವದಂತಿ ನಿಜಾನಾ ಸುಳ್ಳು? ಎಲ್ಲ ಪುರುಷ ಪ್ರಾಧ್ಯಾಪಕರನ್ನು ಕಾಲೇಜಿನಿಂದ ವರ್ಗಾವಣೆ ಮಾಡಬೇಕಾ? ಯಾರೋ ಒಬ್ಬ ತಪ್ಪು ಮಾಡಿದ್ದಕ್ಕೆ ಎಲ್ಲ ಪ್ರಾಧ್ಯಾಪಕರಿಗೂ ಒಂದು ಶಿಕ್ಷೆಯನ್ನು ನೀಡಬೇಕಾ? ನಿಮಗೇನಿಸುತ್ತೆ ಇದ್ರ ಬಗ್ಗೆ ಕೆಲವೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.